ಫೋನ್ಪೇ ಕನ್ಸೂಮರ್ ಅಪ್ಲಿಕೇಶನ್ನಲ್ಲಿ ಎರಡು ಹೊಸ ಫೀಚರ್ಸ್ನ ಆ್ಯಡ್ ಮಾಡಿದರೆ ಅದೇನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ನ ಅಪ್ಗ್ರೇಟ್ ಮಾಡಿದ ನಂತರ ಓಪನ್ ಕೊಡ್ತೀನಿ ಇಂಟರ್ಫೇಸ್ ಈ ರೀತಿ ಇರುತ್ತೆ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕ್ರೆಡಿಟ್ ಅಂತ ಒಂದು ಆಪ್ಷನ್ ಇದೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಈಸಿಯಾಗಿ ಈಗ ಚೆಕ್ ಮಾಡ್ಬೋದು ಅದು ಫ್ರೀಯಾಗಿ ಸೊ ಇಲ್ಲಿ ಚೆಕ್ ನೋವಂತ ಆಪ್ಷನ್ ಇದೆ ಆ್ಯಂಡ್ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ತಿಳ್ಕೋದು ಕ್ರೆಡಿಟ್ ಕಾರ್ಡ್ ಯಾವುದೆಲ್ಲ ಲಿಂಕ್ ಆಗಿದೆ ರೂಪೆ ಕ್ರೆಡಿಟ್ ಕಾರ್ಡು ಮತ್ತು ನಿಮ್ಮ ಕ್ರೆಡಿಟ್ ಕಾರ್ಡು ಬಿಲ್ ಪೇಮೆಂಟ್ ಹಿಸ್ಟ್ರಿ ಲೋನ್ ಪೇಮೆಂಟು ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಸಿಗುತ್ತೆ ಸೊ ಎಕ್ಸಾಂಪಲ್ ನಾನೀಗ ಚೆಕ್ ನೋ ಅಂತ ಕ್ಲಿಕ್ ಮಾಡ್ತೀನಿ ಸೊ ಚೆಕ್ ಕ್ರೆಡಿಟ್ ಸ್ಕೋರ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಹಲೋ ಕೊಡಿ ಡೇಟಾ ಈಗ ಫೀಚ್ ಆಗಿದೆ ಆ್ಯಂಡ್ ಆನ್ ಟೈಮ್ ಪೇಮೆಂಟ್ಸ್ ಎಷ್ಟು ಮಾಡಿದ್ದೀನಿ ಕ್ರೆಡಿಟ್ ಏಜು ಕ್ರೆಡಿಟ್ ಮ್ಯಾಕ್ಸಿಮಮ್ಮು ಮತ್ತು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಆ್ಯಂಡ್ ಕ್ರೆಡಿಟ್ ಎನ್ಕ್ವೈರೀಸು ಸೊ ಇಲ್ಲಿ ಎಲ್ಲ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಸಿಗುತ್ತೆ ಆ್ಯಂಡ್ ಒನ್ ಬೈ ಒನ್ನು ಸಹ ನೀವು ಚೆಕ್ ಮಾಡ್ಬೋದು ಸೊ ಸಿವಿಲ್ ಸ್ಕೋರ್ ಎಷ್ಟು ಎಷ್ಟಿದೆ ಅಂತ ನೀವು ನೋಡೋದಾರೆ ಸೆವೆನ್ ಆಟ್ ತ್ರೀ ಏಳ್ನೂರ ಮೂರಿದೆ ಆ್ಯಂಡ್ ಪ್ರತಿಯೊಬ್ಬರು ಸಹ ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನೀವು ಸಹ ಚೆಕ್ ಮಾಡ್ಬೋದು ಈಸಿಯಾಗಿ ಸೊ ಇದು ಒಂದು ಹೊಸ ಆಪ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಬಿಟ್ಟರೆ ಮತ್ತೊಂದು ಆಪ್ಷನ್ ಸಹ ಕೊಟ್ಟಿದ್ದಾರೆ ಅದೇನು ಅಂತ ತಿಳಿಸ್ಕೊಡ್ತೀನಿ ಓಮ್ಪೇದಲ್ಲಿ ಮತ್ತೆ ನೀವು ನೋಡೋದು ಬಾಟಮಲ್ಲಿ ಇಸ್ಟ್ರಿ ಅಂತ ಇದೆ ಇಷ್ಟ್ರೀಲಿ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ ಡೌನ್ಲೋಡ್ ಮಾಡೋವಂಥದ್ದು ಸೊ ಇಲ್ಲೇನು ಅಂತಂದರೆ ನಾವು ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡ್ಕೋಬೋದು ಯಾವ ಸ್ಟೇಟ್ಮೆಂಟ್ ಅಂತ ನೀವು ಕೇಳ್ಬೋದು ಬ್ಯಾಂಕಿಂದ ಆಗುವಂಥ ಸ್ಟೇಟ್ಮೆಂಟ್ ಅಲ್ಲ ಫೋನ್ಪೇ ಟು ಅದರ್ಸ್ ನಂಬರ್ ಇಲ್ಲಾಂದರೆ ಫೋನ್ಪೇಗೆ ರಿಸೀವ್ ಆಗಿರುವಂಥ ಪ್ರತಿಯೊಂದು ಡೀಟೇಲ್ಸ್ನ ನಾವಿಲ್ಲಿ ಡೌನ್ಲೋಡ್ ಮಾಡ್ಕೋದು ಲಾಸ್ಟ್ ತರ್ಟಿ ಡೇಸು ಸಿಕ್ಸ್ಟಿ ಡೇಸು ಒನ್ ಇಯರ್ ಇಲ್ಲ ಕಸ್ಟಮ್ ಡೇಟು ಸೊ ಎಕ್ಸಾಂಪಲ್ ಈಗ ಟೂ ತೌಸಂಡ್ ಟ್ವೆಂಟಿಯಿಂದಲೂ ನಾನು ಫೋನ್ಪೇ ಯೂಸ್ ಮಾಡ್ತೀನಿ ಅಂದರೆ ಆ ದಿ ಆ ದಿನದಿಂದ ಇಲ್ಲಿವರೆಗೂ ಸಹ ನಾವು ಡೇಟಾನ ಡೌನ್ಲೋಡ್ ಮಾಡ್ಕೋದು ನಮ್ಮ ಮೇಲ್ ಐಡಿಗೆ ಡೇಟಾ ಶೇರ್ ಮಾಡ್ಕೋಬೋದು ಅಂದರೆ ಸ್ಟೇಟ್ಮೆಂಟು ಟ್ರಾನ್ಸಾಕ್ಷನ್ ಆಗಿರುವಂಥ ಇಷ್ಟಿನ ಈಸಿಯಾಗಿ ನಾವೀಗ ಡೌನ್ಲೋಡ್ ಮಾಡ್ಕೋಬೋದು ಒಂದು ಸತಿ ಇಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅಂತಂದರೆ ಅದು ಡೇಟಾ ಹಾಗೇ ಇರುತ್ತದು ನೀವು ಪ್ರತಿಯೊಂದು ಸರಿ ಡೇಟಾ ಡಿಲೇಟ್ ಆಗುತ್ತೆ ರಿಮೂವ್ ಆಗುತ್ತೆ ಕ್ಯಾನ್ಸಲ್ ನೋ ಚಾನ್ಸ್ ಇಲ್ಲ ಇದೊಂಥರ ಪಾಸ್ಬುಕ್ ಇದ್ದಂಗೆ ಸೊ ಈ ಎರಡು ಫೀಚರ್ಸ್ ಬಂದ್ಬಿಟ್ಟು ಹೊಸ್ದಾಗಿ ಆ್ಯಡ್ ಆಗಿದೆ ಸೊ ಸ್ಪೆಷಲಿ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡುವಂಥದ್ದು ನೆಕ್ಸ್ಟ್ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲ ಫೋನ್ಪೇಲಿ ಆಗಿರುವಂಥ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಸ್ಟೇಟ್ಮೆಂಟು ಇದು ಸೊ ಪಾಸ್ಬುಕ್ಕಲ್ಲಿ ನೀವು ಚೆಕ್ ಮಾಡಿದ್ರೆ ಅದು ಎಲ್ಲ ಪೇ ಟಿ ಎಮ್ಮು ಅದರ್ಸ್ ನೀವು ಟ್ರಾನ್ಸಾಕ್ಷನ್ ಮಾಡಿರೋ ಡೇಟಾ ಸಿಗುತ್ತೆ ಪಾಸ್ಬುಕ್ಕಲ್ಲಾದರೆ ಬಟ್ ಫೋನ್ಪೇಲೂ ಸಹ ನಿಮಗೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಸಿಗ್ತಾಯಿದೆ ಇದೆ ಅದು ನೀವು ಇಲ್ಲಿಂದ ಪ್ರಿವಿಯಸ್ಸು ನೀವು ಯಾವಾಗ ಲಾಗಿನ್ ಮಾಡಿರೋ ಯಾವಾಗ ಕ್ರಿಯೇಟ್ ಮಾಡಿರೋ ಅಪ್ಲಿಕೇಶನ್ನು ಅಲ್ಲಿಂದ ಇಲ್ಲಿವರೆಗೂ ಸಹ ನಿಮಗೆ ಡೇಟಾ ಸಿಗುತ್ತೆ ಸೊ ಈ ಎರಡು ಫೀಚರ್ಸು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು